ನೆರವನ್ನ ನೀಡಿದಂತ ಈ ಕಾರ್ಯಕ್ರಮ. ಹಾಗೆ ನಾವು ಕಳೆದ ವರ್ಷ ಕೂಡ ಇಲ್ಲಿ ಎನ್ಪಿಪಿಗೆ ಬಂದು ಫಸ್ಟ್ ಪ್ರೈಸ್ ಇಲ್ಲಿ ರಾಜ್ಯಮಟ್ಟದಲ್ಲಿ ಪಾತ್ರಾಭಿನಯ ಮತ್ತು ಡ್ಯಾನ್ಸ್ ಎರಡರಲ್ಲಿಯೂ ತಕೊಂಡು ನಾವು ನ್ಯಾಷನಲ್ ಲೆವೆಲ್ಗೆ ಹೋಗಿದ್ವಿ. ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಡ್ಯಾನ್ಸ್ ಮತ್ತು ಪಾತ್ರಾಭಿನಯ ಎರಡರಲ್ಲಿಯೂ ಬಂದಿತ್ತು. ಹಾಗೆ ಈ ವರ್ಷ ಕೂಡ ನಮ್ಮ ಶಾಲೆ ನಮ್ಮ ಕರ್ನಾಟಕದ ಹೆಸರನ್ನು ನಾವು ಮುಂದೆ ತರಲಿಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ಲಿಕ್ಕೆ ಇಷ್ಟಪಡ್ತೇವೆ. ನಾವು ಸೇಫ್ ಯೂಸ್ ಆಫ್ ಇಂಟರ್ನೆಟ್ ಗ್ಯಾಜೆಟ್ ಅಂಡ್ ಮೀಡಿಯಾ ಲಿಟ್ರಸಿ ಅಂತ ಹೇಳುವಂತ ಥೀಮ್ ಅಡಿಯಲ್ಲಿ ನಾವು ಪಾತ್ರಾಭಿನಯವನ್ನು ಮಾಡಿದ್ವಿ. ಅದರಲ್ಲಿ ಹಲವಾರು ಕ್ವೆಶನ್ಸ್ ಅನ್ನು ನಮ್ಮ ಜಡ್ಜಸ್ ಅವರು ಕೇಳಿದ್ರು, ಅದಕ್ಕೆಲ್ಲ ನಾವು ಆನ್ಸರ್ ಮಾಡಿ ಮತ್ತೆ ಅಲ್ಲಿ ಕೂಡ ನಮಗೆ ತುಂಬಾ ಜ್ಞಾನವನ್ನು ನಮಗೆ ತಕ್ಕೊಳ್ಳಿಕ್ಕೆ ಚಾನ್ಸ್ ಸಿಕ್ಕಿತ್ತು. ದ್ವಿತೀಯ ಬಂತು, ಈ ವರ್ಷ ಫಸ್ಟ್ ಬಂದಿದ್ದೇವೆ, ಎಲ್ಲರಿಗೂ ಖುಷಿ ಆಯ್ತು. ನಾವು ನಮ್ಮ ಸರ್ ಶ್ರಮ ಹಾಕಿದ್ಕೆ ಇವತ್ತು ನಮಗೆ ಪ್ರತಿಫಲ ಸಿಕ್ಕಿದೆ. ಹೋದ ವರ್ಷ ಅಚ್ಚೆ ಇನ್ನೂ ವರ್ಷ ಹೋಗಿದ್ರು ನಮ್ಮ ಅಣ್ಣರು. ನ್ಯಾಷನಲಿ ಸೆಲೆಕ್ಟ್ ಆಗಿದ್ದೀವಿ, ತುಂಬ ಖುಷಿ ಆಗ್ತಿದೆ. ನಮ್ಮ ಟೀಮ್ ಮತ್ತು ನಮ್ಮ ಸರ್ ಪರಿಶ್ರಮ ನಮಗೆ ಪ್ರತಿಫಲ ಆಗಿ ಸಿಕ್ಕಿದೆ. ಅಲ್ಲೂ ನಾವು ಗೆದ್ದು ನಮ್ಮ ಕರ್ನಾಟಕದ ಹೆಸರನ್ನು ತರುತ್ತೇವೆ ಮತ್ತು ನಮ್ಮ ಕನ್ನಡ ಬಾವುಟವನ್ನು ನೀಡುತ್ತೇವೆ ಅಂತ ಹೇಳುತ್ತೆ. ಜಾನಪದ ನೃತ್ಯವನ್ನು ಸ್ಪರ್ಧೆಯನ್ನು ಆಯೋಜನೆ ಮಾಡಲಿಕ್ಕೆ ಕೊಟ್ಟಿತ್ತು. ಅದರ ತರನಾಗಿ ನಾವು ಇಂದು ಎಲ್ಲ 34 ಡಯಟ್ನ ಎಲ್ಲ ಜಿಲ್ಲೆಗೆ ಸಂಬಂಧಿಸಿದ ಎಲ್ಲ ಮಕ್ಕಳು ಹಾಜರಾಗಿ ಈ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ವಿ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಅವರಿಗೆ ಮಾಡಿಕೊಟ್ಟು ಈ ಸ್ಪರ್ಧೆಯಲ್ಲಿ ಪಾತ್ರಾಭಿನಯದ ಸ್ಪರ್ಧೆ ಮತ್ತು ಜನಪದ ನೃತ್ಯ ಸ್ಪರ್ಧೆಗಳಲ್ಲಿ ಎರಡು ತಂಡಗಳನ್ನು ನಾವು ರಾಷ್ಟ್ರಮಟ್ಟಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ರಾಷ್ಟ್ರಮಟ್ಟದಲ್ಲಿ ಕೂಡ ಇವರಿಗೆ ಏನಾದರೂ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ವಿಜೇತರಾಗಿ ಬರಲಿ ಅಂತ ಹಾರೈಸ್ತಾ ಇದ್ದೀವಿ ಸರ್.